ನೀರಾವರಿಯ ಒಂದು ಕಾರ್ಯಕ್ರಮ ಏನಿದೆ ನಮ್ಮ ರಾಜ್ಯದಲ್ಲಿ ಈಗಿನ ಸರ್ಕಾರಗಳು ನೀರಾವರಿ ಯೋಜನೆಗಳಿಗೆ ಬಜೆಟ್ ನಲ್ಲಿ ಅಂಚಿಕೆ ಮಾಡತಕ್ಕಂತ ಹಣವನ್ನು ನೋಡಿದಾಗ ಇನ್ನು 100 ವರ್ಷವಾದರೂ ನೀರಾವರಿ ಯೋಜನೆಗಳನ್ನು ಸಂಪೂರ್ಣಗೊಳಿಸಲಿಕ್ಕೆ ಸಾಧ್ಯವಿಲ್ಲ ಈ ಸರ್ಕಾರಗಳು ಇದೆಲ್ಲವನ್ನ ಸವಾಲಾಗಿ ಸ್ವೀಕಾರ ಮಾಡಿದ್ದೇವೆ ತಾಯಿಯ ಆಶೀರ್ವಾದದೊಂದಿಗೆ ಜನತೆ ಮುಂದೆ ನವೆಂಬರ್ 1ನೇ ತಾರೀಕಿನಿಂದ ಏನು ಹೊರಟಿದ್ದೇನೆ ಜನತೆ ಹೇಳತಕ್ಕಂತದ್ದು ಸ್ವತಂತ್ರವಾದ ಸರ್ಕಾರವನ್ನ ಈ ನಾಡಿನ ಜನತೆಯ ಭವಿಷ್ಯದ ದೃಷ್ಟಿಯಿಂದ ಉತ್ತಮವಂತ ಬದುಕನ್ನ ಕಾಣಲಿಕ್ಕೆ ಒಂದು ಬಾರಿ ಅಂದ್ರೆ ಈ ಬಾರಿ ಜನತಾದಳವನ್ನ ಬೆಂಬಲಿಸಿ ಈ ಎಲ್ಲಾ ಕಾರ್ಯಕ್ರಮಗಳನ್ನು ನಾನು 5 ವರ್ಷದಲ್ಲಿ ಸಂಪೂರ್ಣಗೊಳಿಸ್ತಾ ಇದ್ದರೆ ನಮ್ಮ ಪಕ್ಷವನ್ನೇ ವಿಸರ್ಜನೆ ಮಾಡ್ತೀನಿ ಅಂತಕಂತ ಘೋಷಣೆ ಏನು ಮಾಡಿದ್ದೇನೆ ತಾಯಿ ಸನ್ನಿಧಾನದಲ್ಲೂ ಅದೇ ಮಾತನ್ನ ಪುನರುಚ್ಚಾರ ಮಾಡ್ತಾ ಇದ್ದೇನೆ।